ನಾನು ನನ್ನ ಕುಟುಂಬದ ಬಗ್ಗೆ ಇನ್ಶೂರೆನ್ಸ್ ಸಲುವಾಗಿ ಬುದ್ಧಿವಂತಿಕೆಯಿಂದ ಯೋಚಿಸುತ್ತಿದ್ದೇನೆ. ಮರಣ, ಅಂಗವಿಕಲತೆ, ಕಾಯಿಲೆ ಮುಂತಾದ ಅಪಾಯಗಳಿಗೆ ಪ್ರತಿಯಾಗಿ ಈಗಾಗಲೇ ಸಂರಕ್ಷಣೆ ಹೊಂದಿರುವೆನು. ನಾನು ಕಷ್ಟಪಟ್ಟು ಸಂಪಾದಿಸಿದ ಹಾಗೂ ಉಳಿತಾಯ ಮೂಲಕ ಗಳಿಸಿದ್ದ ನನ್ನ ಮನೆ ಮತ್ತು ಅದರ ಸಾಮಗ್ರಿಗಳನ್ನು ಬೆಂಕಿ ಪ್ರವಾಹಗಳಿಂದ ಸಂರಕ್ಷಣೆ ಹೊಂದಬೇಕೆಂದು ಬಯಸಿದ್ದೇನೆ. ನೀರು ಹಾವಳಿಗಳ ವಿರುದ್ಧ ಸಂರಕ್ಷಣೆ ಹೊಂದಬೇಕೆಂದು ಬಯಸಿದ್ದೇನೆ. ನನ್ನ ವಿಮಾ ಏಜೆಂಟ್ ತುಂಬಾ ಬುದ್ಧಿವಂತ ಹಾಗೂ ಸಮರ್ಥನು. ನನ್ನ ಸ್ಥಿರಾಸ್ತಿಯ ತುಂಬಾ ಎಚ್ಚರಿಕೆಯಿಂದ ಪಟ್ಟಿ ಮಾಡಿದ ನಂತರ ಅವರು ನನ್ನ ಆಸ್ತಿಯ ಮೌಲ್ಯಮಾಪನ ಬಗ್ಗೆ ಸಲಹೆ ನೀಡಿದರು. ನೀವು ಸೂಚಿಸಿರುವ ಪ್ರಕ್ರಿಯೆ ತುಂಬಾ ಕಠಿಣವಾದದ್ದು. ನನ್ನ ಆಸ್ತಿಯನ್ನು ಒಂದೇ ಸಾರಿ ವಿಮಾ ಮಾಡಿಸಲು ನಾನು ಯೋಚಿಸುತ್ತಿಲ್ಲ, ಏಕೆಂದರೆ ಒಂದೇ ಸಮಯ ನನ್ನ ಸಂಪೂರ್ಣ ಆಸ್ತಿ ಹಾನಿ ಒಳಗಾಗದಂತೆ ನಾನು ಬಯಸುತ್ತೇನೆ. ಆದರೆ ಸರ್, ಪಾಲಿಸಿ ಹಾಗೆ ಕೆಲಸ ಮಾಡೋದಿಲ್ಲ. ಇಲ್ಲಿನ ತತ್ವವೆಂದ್ರೆ ಪಾಲಿಸಿಯು ನಿಮಗೆ ಅವಕಾಶ ಮಾಡಿಕೊಟ್ರೆ ಹಾಗೂ ನೀವು ಅದನ್ನೇ ಆಯ್ದುಕೊಂಡ್ರೆ ಅದರ ರೀಇನ್ಸ್ಟೇಟ್ಮೆಂಟ್ ಮೊತ್ತಕ್ಕೆ ಅಥವಾ ಇಳಿಕೆಯನ್ನು ಪುನರ್ಸ್ಥಾಪನೆಯ ವೆಚ್ಚದಿಂದ ಕಳೆಯುವಂತಹ ಮಾರುಕಟ್ಟೆಯ ಮೌಲ್ಯದಲ್ಲಿ ಬೆಂಕಿ ಮತ್ತು ಪೂರಕ ಅಪಾಯಗಳಿಗೆ ಪ್ರತಿಯಾಗಿ ನಿಮ್ಮ ಆಸ್ತಿಯನ್ನು ವಿಮೆ ಮಾಡಿಸತಕ್ಕದ್ದು. ಇಲ್ಲಿನ ಅಂಶವೆಂದ್ರೆ ನೀವು ಅಪಾಯಕ್ಕೆ ತುತ್ತಾಗುವ ಸಂಪೂರ್ಣ ಆಸ್ತಿಯನ್ನು ವಿಮೆ ಮಾಡಿಸಬೇಕೇ ಹೊರತು ಕೇವಲ ಕೆಲವನ್ನ ಆಯ್ಕೆ ಮಾಡಿಕೊಳ್ಳುವ ಹಾಗಿಲ್ಲ. ಇದು ತುಂಬಾ ಹಾಸ್ಯಾಸ್ಪದವಾದದ್ದು. ನಾನು ಆಯ್ಕೆ ಮಾಡಿಕೊಂಡಿದ್ದನ್ನು ಮಾತ್ರ ವಿಮೆ ಯಾಕೆ ಮಾಡಿಸಬಾರದು? ದಯವಿಟ್ಟು ನೀವು ನಿಮ್ಮ ಅಧಿಕ ಕಮಿಷನ್ಗಾಗಿ ನನಗೆ ತಪ್ಪುದಾರಿ ತೋರಿಸಬೇಡಿ. ನಾನು ತುಂಬಾ ಅವಸರಪಟ್ಟು ನನ್ನ ಏಜೆಂಟ್ನ ಬದಲಾಯಿಸಿದೆ. ವಿನಿಯೋಗದಾರರಿಗೆ ದೀರ್ಘಕಾಲಿಕ ಸೇವೆ ಸಲ್ಲಿಸುವುದನ್ನು ಬಿಟ್ಟು ತಕ್ಷಣ ಕಮಿಷನ್ ಸಲುವಾಗಿ ಬಯಸುವ ಬೇರೆ ಏಜೆಂಟ್ ಆಮೇಶಕ್ಕೆ ನಾನು ಬಲಿಯಾದೆ. 15 ಲಕ್ಷ ಬೆಲೆ ಬಾಳುವ ನನ್ನ ಮನೆ ಮತ್ತು ನನ್ನ ಸಾಮಗ್ರಿಗಳನ್ನು ಕೇವಲ 5 ಲಕ್ಷಕ್ಕೆ ವಿಮೆ ಮಾಡಿಸಿದನು. ಈ ವಿಚಾರವನ್ನು ತಾಂತ್ರಿಕವಾಗಿ ಹೇಳುವುದಾದರೆ ಆಸ್ತಿಯ ಮೌಲ್ಯವನ್ನು 1/3 ಭಾಗಕ್ಕೆ ಅಂಡರ್ ಇನ್ಶೂರೆನ್ಸ್ ಮಾಡಿಸಿದ. ನಾನು ಅವರ ಮಾತನ್ನು ನಂಬಿದೆ. ನನ್ನ ದುರಾದೃಷ್ಟ, ಒಂದು ದಿನ ನಗರದ ಮೇಲೆ ಪ್ರಕೃತಿಯ ವಿಕೋಪ ಬಂದು ಎಲ್ಲೆಡೆ ನೀರು ತುಂಬಿ ನನ್ನ ಆಸ್ತಿ ನಷ್ಟವಾಯಿತು. ನನ್ನ ಮನೆಯ ಅಧಿಕ ಭಾಗ ಹಾಗೂ ಅಮೂಲ್ಯ ವಸ್ತುಗಳು ನಾಶವಾಗಿದೆಂದು ಮಿಸ್ಟರ್ ಎಕ್ಸ್ ಏಜೆಂಟ್ ಅವರಿಗೆ ನಾನು ತಿಳಿಸಿದೆ. ಅಂದಾಜು 2 ಲಕ್ಷ ರೂಪಾಯಿ ಆಗಿರುತ್ತದೆ. ಆಗಿರುವ ಹಾನಿಗಾಗಿ ವಿಮಾ ಕಂಪನಿಯವರು ತಕ್ಷಣದಲ್ಲಿ ಹಾಗೂ ಸಮರ್ಥವಾಗಿ ಸರ್ವೆ ಮಾಡಿಸಿದ್ದಾರೆ. ಆಗಿರುವ ನಷ್ಟ 1,50,000 ಎಂದು ನಿರ್ಧರಿಸಿದ್ದಾರೆ. ಆದರೆ ನಾನು ಭಾರೀ ಅಂಡರ್ ಇನ್ಶೂರೆನ್ಸ್ ಮಾಡಿದ ಕಾರಣ ನನಗೆ ಕೇವಲ 50,000 ರೂಪಾಯಿಗಳ ಕ್ಲೇಮ್ ಪಡೆಯಬೇಕಾಯಿತು. ಇದರಿಂದ ನನಗೆ ಮಾನಸಿಕ ಆಘಾತವಾಯಿತು. ನನ್ನ ಆಸ್ತಿ ನಷ್ಟ 1,50,000 ಆಗಿದ್ರೆ ನೀವು ಕೇವಲ 50,000 ಕೊಟ್ಟಿದ್ದೀರಾ? ನಾನು ನಿಮ್ಮ ಹತ್ರ 5 ಲಕ್ಷ ಇನ್ಶೂರೆನ್ಸ್ ಮಾಡಿಸಿದ್ದೇನೆ, ನೀವು ನನ್ನ ಮೋಸ ಮಾಡಬೇಡಿ. ಆದ್ರೆ ಸರ್, ಸರ್ವೆ ಮಾಡುವವರು ನಿಮ್ಮ ಆಸ್ತಿಯ ಮೌಲ್ಯವನ್ನು 15 ಲಕ್ಷ ನಿಗದಿ ಮಾಡಿದ್ದಾರೆ, ಆದರೂ ನೀವು ಅದನ್ನ ಕೇವಲ 5 ಲಕ್ಷಗಳಿಗೆ ವಿಮೆ ಮಾಡಿಸಿದ್ದೀರಲ್ಲದೆ ತನ್ಮೂಲಕ 10 ಲಕ್ಷಗಳ ಮೇಲಿನ ಪ್ರೀಮಿಯಂ ಮೌಲ್ಯವನ್ನ ಉಳಿಸಿದ್ದೀರಿ. ಹಾಗಾಗಿ ನೀವು ಆಸ್ತಿಯ ನಷ್ಟವನ್ನು ಪ್ರಮಾಣಾನುಸಾರ ಪಡೆದುಕೊಳ್ಳಬೇಕಾಗುತ್ತದೆ. ದಯಮಾಡಿ ನಿಮಗೆ ವಿತರಿಸಿದ ಪಾಲಿಸಿಯಲ್ಲಿ ಕಂಡೀಷನ್ಸ್ ಆಫ್ ಅವರೇಜ್ ಶೀರ್ಷಿಕೆಯ ನಿಯಮ ನೋಡ್ರಿ. ಮೊದಲನೇ ಏಜೆಂಟ್ ಹೇಳಿದ್ದು ನನಗೆ ತಕ್ಷಣ ನೆನಪಾಯಿತು. ಅವರ ಸಲಹೆ ಪ್ರಕಾರ ನಡೆದುಕೊಂಡಿದ್ರೆ ನನಗೆ ಈ ಸ್ಥಿತಿ ಎದುರಿಸಬೇಕಾಗಿರುತ್ತಿರಲಿಲ್ಲ. ವಿಮೆಯನ್ನು ಮಾಡಿಸಲು ತೀರ್ಮಾನಿಸಿದಾಗ ಪಾಲಿಸಿಯನ್ನು ಅರ್ಥ ಮಾಡಿಕೊಳ್ಳಲು ನೀವು ತೆಗೆದುಕೊಳ್ಳುವ ಸಮಯವು ನಿಜಕ್ಕೂ ಅಮೂಲ್ಯವಾದುದು. ನಿಮ್ಮ ಹಕ್ಕುಗಳನ್ನು ಮಾತ್ರವೇ ಅಲ್ಲ, ಜವಾಬ್ದಾರಿಗಳನ್ನು ಕೂಡ ತಿಳಿದಿರಲು ಸಾಧ್ಯವಾಗುವಂತೆ ವಿಮಾ ಪಾಲಿಸಿಯೊಂದರ ಖರೀದಿಯ ಸಂದರ್ಭದಲ್ಲಿ ಅದರ ಷರತ್ತುಗಳು ಮತ್ತು ನಿಯಮಾವಳಿಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನೀವು ಪ್ರಯತ್ನ ಮಾಡತಕ್ಕದ್ದು.